ಸರ್, ಇವತ್ತು ನಾವು ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದೀವಿ ನಿಮ್ಮ ಜರ್ನಿ 1950ರಿಂದ 2015ವರೆಗೂ. ಹೇಗೆ ಇಷ್ಟೆಲ್ಲ ಸಾಧ್ಯ, ಯಾವ ಕ್ಷೇತ್ರದಲ್ಲಿ ಕಾಲಿಟ್ರು ನಂಬರ್ ಒನ್, ಇದನ್ನ ತಿಳ್ಕೊಳ್ಳೋದಕ್ಕೆ ನಾವಂತೂ ಕಾತ್ರದಿಂದ ಕಾಯ್ತಾ ಇದೀವಿ ಈ ಬಯೋಪಿಕ್ಗೋಸ್ಕರ. ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಮನೆತನದ ಬಿಸ್ನೆಸ್ ಪ್ರಕಾಶನ ಸಂಸ್ಥೆ 90 ವರ್ಷದಿಂದ ನಮ್ಮ ತಂದೆಯವರು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ನಮ್ಮ ಅಣ್ಣ ತಮ್ಮಂದಿರೋ ಮಕ್ಕಳು ಚೆನ್ನಾಗಿ ನಡೆಸ್ತಾ ಇದೆ. ನಾನು ಕೆಲಸ ಮಾಡಿ ಕೆಲಸ ಮಾಡಬೇಡಿ ಅಂತ 17-18 ವರ್ಷದಲ್ಲಿ ಬಂದ್ರೆ ಹೇಗೆ ಯೋಚನೆ ಮಾಡಿದೆ, ಏನಾದ್ರೂ ಒಂದು ಬೇರೆ ಬಿಸ್ನೆಸ್ ಮಾಡೋಣ ಅಂತೇಳಿ ಕೊನೆಗೆ ಎಲ್ಲ ಯೋಚನೆ ಮಾಡಿ ಲಾರಿ ಬಿಸ್ನೆಸ್ ಅನ್ನು ತೀರ್ಮಾನ ಮಾಡಿದೆ. ನಮ್ಮ ತಂದೆ ಅವರಿಗೆ ಸಾಕಷ್ಟು ನನ್ನ ಮೇಲೆ ಭರವಸೆ, ನನ್ನ ಕೆಪ್ಯಾಸಿಟಿ ಮೇಲೆ ಅವರಿಗೆ ಭರವಸೆ ಇತ್ತು. ಆದರೆ ಲಾರಿ ಅಂದ ತಕ್ಷಣ ಯಾರಾದರೂ ಭಯ ಕೊಡ್ತಾರೆ. ಇವತ್ತು ತಾನೆಲ್ಲ ಇಲ್ಲಿ ಸೇರಿ ಈ ಪಿಕ್ಚರ್ನ ಅಭಿಮಾನದಿಂದ ಆಶೀರ್ವದಿಸಲಿಕ್ಕೆ ಬಂದಿದ್ದೀರಿ. ನನಗೆ ಕೂಡ ಈ ಫೀಲ್ಡ್ನಲ್ಲಿ 48 ವರ್ಷದಿಂದ ಇದ್ದರೂ ಕೂಡ ಯಾರಾದರೂ ಇವತ್ತು 2 ಲಾರಿ ತೊಗೊಂತಾರೆ ಅಂದರೆ ನನಗೆ ನಿದ್ದೆ ಬರಲ್ಲ. ಇಷ್ಟೊಂದು ಭಯಾನಕವಾದಂಥ ಕಷ್ಟಕರವಾದಂಥ ಈ ಬಿಸ್ನೆಸ್ಗೆ ಯಾಕಾದರೂ ಕೈ ಹಾಕಿದ ಈ ಹುಚ್ಚು ಹುಡುಗ ಅಂತ ನನಗದು ಅನಿಸುತ್ತೆ. ಅಂಥ ಸನ್ನಿವೇಶದಲ್ಲಿ ಅನೇಕ ಅಡೆತಡೆಗಳಿಗೂ ಬಂದವು. ಕನ್ನಡದವರೇ ಆದಂಥ ಅನೇಕ ಜನರ ಬಯೋಪಿಕ್ಗಳು ಬೇರೆ ಭಾಷೆಗಳಲ್ಲಿ ಈಗಾಗಲೇ ಬಂದಾಗಿದೆ. ಕನ್ನಡದವರ ಕನ್ನಡದಲ್ಲಿ ಬಯೋಪಿಕ್ ಇದೇ ಪ್ರಪ್ರಥಮ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಬೇರೆ ಭಾಷೆಯಲ್ಲಿ ಕನ್ನಡದವರ ಮತ್ತು ಕನ್ನಡ ಏತರ ಜನರ ಬಯೋಪಿಕ್ಗಳನ್ನು ನಾನು ಗಮನಿಸಿದ್ದೇನೆ. ಅದರಲ್ಲಿ ನಿಜ ಜೀವನದಲ್ಲಿ ನಡೆದ ಘಟನೆಗೆ ಮತ್ತು ಬಯೋಪಿಕ್ಗೆ ಸ್ವಲ್ಪ ವ್ಯತ್ಯಾಸಗಳನ್ನು ಕೂಡ ಕೆಲವು ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಆದರೆ ಈ ಬಯೋಪಿಕ್ ಮಾಡುವಾಗ ಪದೇ ಪದೇ ನಾ ನಿಶ್ಚಿತ ಅವರಿಗೆ ಹೇಳ್ತಾ ಇದ್ದೆ, ಯಾವುದು ಡೇವಿಯೇಷನ್ ಮಾಡಬಾರದು, ಸತ್ಯ ಸಂಗತಿಯನ್ನೇ ತೋರಿಸಬೇಕು, ಸತ್ಯ ಸಂಗತಿಯನ್ನೇ ತೋರಿಸಬೇಕು, ನೋ ಡೈವರ್ಸಿಫಿಕೇಷನ್. ಆ ನಿಟ್ಟಿನಲ್ಲಿ ರಿಷಿಕಾ ಮೇಡಮ್ ತುಂಬ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ಈ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮಗ ಆನಂದ್ ನನಗೆ ಈ ಜವಾಬ್ದಾರಿ ಹೇಳಿದಾಗ ಅವನು ಕೂಡ ತುಂಬ ಖುಷಿಯಾಗಿ ಈ ಜವಾಬ್ದಾರಿಯನ್ನು ಸವಾಲಾಗಿ ಸ್ವೀಕರಿಸಿ ತಂಡವನ್ನು ಕೂಡ ಒಳ್ಳೆಯ ತಂಡವನ್ನು ರಚನೆ ಮಾಡಿದ್ದಾನೆ. ಈ ಸಿನಿಮಾಗೋಸ್ಕರ ನಾನು ರಿಷಿಕಾ ಮೇಡಮ್ಗೆ ಡಿಕ್ಟೇಷನ್ ಕೊಡುವಾಗ ಪುನಃ ಪುನಃ ನಾನು ಹೇಳ್ತಾ ಇದ್ದೆ, ಸಂಗೀತದ ಪ್ರೇಮಿ ನನಗೆ, ನಾನು ನನಗೇನು ಸಂಗೀತ ತಿಳಿಯಲ್ಲ, ಬಟ್ ಐ ಲವ್ ಸಾಂಗ್ಸ್. ಸಾಂಗ್ಸ್ ಅಂದರೆ ಹೇಗಿರಬೇಕು ಅಂದರೆ ನಮ್ಮ ಕೈ ಮೇಲಿನ ಕೂದಲುಗಳು ಎದ್ದು ನಿಲ್ಬೇಕು. ಆ ನಿಟ್ಟಿನಲ್ಲಿ ರಿಷಿಕಾ ಮೇಡಮ್ ಮತ್ತು ಆನಂದ್ ಒಳ್ಳೆಯ ಆದಂಥ ಗೋಪಿ ಸುಂದರ್ ಅವರನ್ನು ಈಗ ಅವರು ಕೇರಳದವರು, ಅವರಿಂದ ಸಹಾಯ ಪಡೆದು ಉತ್ತಮವಾದಂಥ ಮ್ಯೂಸಿಕ್ಕನ್ನು ನೀಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಗೋಪಿ ಸುಂದರ್ ಅವರು ಪ್ರಥಮ ಬಾರಿಗೆ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದೇ ರೀತಿ ಇದು ಒಂದು ಹುಬ್ಬಳ್ಳಿಯಿಂದ ಶುರುವಾದಂಥ ಕತೆ, ಸಾಧ್ಯವಾದ ಮಟ್ಟಿಗೆ ನಾವು ಹುಬ್ಬಳ್ಳಿ ಭಾಗದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದೀವಿ. ಅನಿವಾರ್ಯ ಪ್ರಸಂಗದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಹಾಗೂ ಬೇರೆ ರಾಜ್ಯದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದೀವಿ.